ಆತ್ಮೀರಿ ಎಲ್ಲರಿಗೂ ನಮಸ್ಕಾರಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡು ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ಈಗಾಗಲೇ ಇ ವ್ಯಾಲ್ಯುವೇಷನ್ ಸಂಬಂಧಿಸಿದಂತೆ ಹೊಸ ರಿಜಿಸ್ಟ್ರೇಷನ್ ಅಂದರೆ ಈ ಅಜೆ ಇ ವ್ಯಾಲ್ಯೂಯೇಟರ್ ಆಗಿ ಹೊಸ ರಿಜಿಸ್ಟ್ರೇಷನ್ ಪ್ರೊಸೆಸ್ಸು ಮತ್ತು ಈಗಾಗಲೇ ಇ ವ್ಯಾಲ್ಯುವೇಟರ್ಸ್ ಆಗಿ ನಿಮ್ಮ ಶಾಲಾ ಲಾಗಿನ್ನಲ್ಲಿ ಏನಿರ್ತೀರಿ ಅವರ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಎರಡಕ್ಕೂ ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಗಿದೆ ಇದು ಫೆಬ್ರವರಿ ಹದಿನೈದರಿಂದ ಈ ಒಂದು ಪ್ರೊಸೆಸ್ ಇಲ್ಲಿ ಪ್ರಾರಂಭ ಆಗಿದೆ ಅಂದರೆ ಹೊಸ ರಿಜಿಸ್ಟ್ರೇಷನ್ ಅಂದಾಗ ಈಗಾಗಲೇ ವರ್ಗಾವಣೆ ಪ್ರಕ್ರಿಯೆ ಇರ್ಬೋದು ಅಥವಾ ಈ ಒಂದು ಪ್ರಮೋಷನ್ ಪ್ರೊಸೆಸ್ ಆಗಿರ್ಬೋದು ಈ ರೀತಿ ಶಾಲೆಯಿಂದ ಶಾಲೆಗೆ ಬದಲಾವಣೆಯಾಗಿ ಬಂದಿರುವ ಶಿಕ್ಷಕರನ್ನು ನಾವು ನ್ಯೂ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮುಖಾಂತರ ನಾವು ಎಸ್ ಎ ಇವ್ಯಾಲ್ಯುವೇಟರ್ ರಿಜಿಸ್ಟ್ರೇಷನನ್ನು ಮಾಡಬೇಕಾಗತ್ತೆ ಜೊತೆಯಲ್ಲಿ ಈಗಾಗಲೇ ರಿಜಿಸ್ಟ್ರೇಷನ್ ಆಗಿರುವಂಥ ಶಿಕ್ಷಕರನ್ನು ಅಲ್ಲಿ ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ ಅಂದರೆ ಅದು ಬ್ಯಾಂಕ್ ಡಿಟೇಲ್ಸ್ ಆಗಿರ್ಬೋದು ಸೊ ಇನ್ನಿತರ ಮಾಹಿತಿಗಳನ್ನು ಅಲ್ಲಿ ನಾವು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ ಫೋಟೋ ಸಿಗ್ನೇಚರ್ ಸೊ ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ಪ್ರೊಸೆಸ್ ನಡೀತಾ ಇದೆ ಆದರೆ ಈ ಒಂದು ಪ್ರೊಸೆಸನ್ನು ನೋಡ್ತಾ ಹೋದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಇದು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಹೋಮ್ ಪೇಜ್ ಇದೆ ಇಲ್ಲಿ ನಾವು ಲಾಗಿನ್ ಅಂತ ಒಂದು ಕ್ಲಿಕ್ ಮಾಡಿದಾಗ ಎಸ್ ಎಸ್ ಎಲ್ ಸಿ ಲಾಗಿನ್ ಅಂತ ನಾವು ಕ್ಲಿಕ್ ಮಾಡ್ತೀವಿ ಈ ಒಂದು ಎಸ್ ಎಸ್ ಎಲ್ ಸಿ ಲಾಗಿನ್ ಅಂತ ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಸ್ಕ್ರೀನ್ ಬರ್ತಾ ಇದೆ ಕ್ಲಿಕ್ ಹಿಯರ್ ಫಾರ್ ಸ್ಕೂಲ್ ಲಾಗಿನ್ ಓನ್ಲಿ ಫಾರ್ ಕಲಬುರಗಿ ಡಿವಿಜನ್ ಎರಡನೇದೇನಿದೆ ಕ್ಲಿಕ್ ಹಿಯರ್ ಫಾರ್ ಸ್ಕೂಲ್ ಲಾಗಿನ್ ಓನ್ಲಿ ಫಾರ್ ಬೆಲ್ಗಂ ಡಿವಿಜನ್ ಅಂತ ಈ ರೀತಿ ಒಂದು ಎರಡು ಲಿಂಕ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ ಸೊ ಸರಿ ಈಗ ಆ್ಯಸ್ ಎಕ್ಸಾಂಪಲ್ ಆಗಿ ಕಲಬುರಗಿ ಡಿವಿಷನ್ ಅಂತ ನಾನು ಸೆಲೆಕ್ಟ್ ಮಾಡಿ ಸ್ಕೂಲ್ ಲಾಗಿನ್ ಅನ್ನು ನಾನು ಕ್ಲಿಕ್ ಮಾಡ್ತೀನಿ ಈ ರೀತಿ ಕ್ಲಿಕ್ ಮಾಡಿದಾಗ ಆ್ಯಸ್ ಯೂಜುವಲ್ ಆಗಿ ನಾವು ನಮ್ಮ ಒಂದು ಯೂಸರ್ನೇ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ನಾವಿಲ್ಲಿ ಏನು ಮಾಡಬೇಕು ಲಾಗಿನ್ ಆಗಬೇಕು ಸೊ ಈ ರೀತಿ ನಾವು ಲಾಗಿನ್ ಆದಾಗ ಇದು ನಮ್ಮ ಸ್ಕೂಲ್ ಲಾಗಿನ್ ಇದೆ ಈ ಸ್ಕೂಲ್ ಲಾಗಿನಲ್ಲಿ ಈ ರೀತಿ ಕಾಮನ್ ಆಗಿರುವಂಥ ಇಂಟರ್ಫೇಸ್ ಬಂದಿದೆ ಈಗ ಇಲ್ಲಿ ಎರಡನೇ ಆಪ್ಷನ್ ಕೊಟ್ಟಿದ್ದಾರೆ ಇ ವ್ಯಾಲ್ಯುವೇಟರ್ಸ್ ರಿಜಿಸ್ಟ್ರೇಷನ್ ಮತ್ತು ಅಪ್ಡೇಷನ್ ಟೂ ತೌಸಂಡ್ ಟ್ವೆಂಟಿ ಟು ಅಂತ ಸೊ ಇಲ್ಲಿ ನಾವು ಇ ವ್ಯಾಲ್ಯುವೇಟರ್ ನ್ಯೂ ರೆಜಿಸ್ಟ್ರೇಷನ್ ಅಂತ ತೊಂದಾಗ ನ್ಯೂ ರಿಜಿಸ್ಟ್ರೇಷನ್ ಅಂದರೆ ಹೊಸ ನೇಮಕಾತಿ ಟ್ರಾನ್ಸ್ಫರ್ಸ್ ಇರ್ಬೋದು ಪ್ರಮೋಷನ್ಸ್ ಇರ್ಬೋದು ಇನ್ನಿತರ ಕಾರಣಗಳಿಂದ ನಾವು ಆ ಶಾಲೆಗೆ ನಾವು ಜಾಯ್ನ್ ಆದಲ್ಲಿ ಸೊ ಇಲ್ಲಿ ಇ ವ್ಯಾಲ್ಯುವೇಟರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ನಾವು ಕ್ಲಿಕ್ ಮಾಡ್ತೀವಿ ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಸಲ ಸರ್ವರ್ ಇಶ್ಯೂ ಇರ್ಬೋದು ಜಂಪ್ ಆಗ್ತಾಯಿದೆ ಆಟೋಮೆಟಿಕ್ಕಾಗಿ ಇಲ್ಲೇನಾಗ್ತಾ ಇದೆ ಅಂದರೆ ಆ ಒಂದು ಲಾಗಿನಿಂದ ಔಟ್ ಆಗ್ತಾಯಿದೆ ಸೊ ಓವರಲ್ ಆಗಿ ನೋಡ್ತಾ ಹೋಗೋಣ ಏನಾಗ್ತಾ ಇದೆ ಅಂತ ಎಸ್ ನಾನು ಇಲ್ಲಿ ಯೂಸರ್ನೇ ಪಾಸ್ವರ್ಡನ್ನು ಬಳಸ್ಕೊಂಡು ಲಾಗಿನ್ ಆಗ್ತಾಯಿದ್ದೀನಿ ಏನು ಸಮಸ್ಯೆ ಇದೆ ಹಾಗೂ ಇದನ್ನು ಯಾವ ರೀತಿ ಸರಿಪಡಿಸ್ಬೇಕು ಸೊ ಈ ಒಂದು ನಿಟ್ಟಿನಲ್ಲಿ ಕೂಡ ನಾವು ಚಿಂತನೆಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಇಲ್ಲಿ ಮಾಡ್ತೀವಿ ಎಸ್ ಈಗ ನಾನು ಯಶಸ್ವಿಯಾಗಿ ಲಾಗಿನ್ ಆದೆ ಈಗ ಇ ವ್ಯಾಲ್ಯೂವೇಟರ್ ರಿಜಿಸ್ಟ್ರೇಷನ್ ಅಪ್ಡೇಷನ್ ಟೂ ತೌಸಂಡ್ ಟ್ವೆಂಟಿ ಟು ಅಂತ ಹೋಗಿ ನಾವು ಇ ವ್ಯಾಲ್ಯುವೇಟರ್ಸ್ ನ್ಯೂ ರಿಜಿಸ್ಟ್ರೇಷನ್ ಅಂತ ನಾನು ಕ್ಲಿಕ್ ಮಾಡ್ತೀನಿ ಸೊ ಇ ವ್ಯಾಲ್ಯುವೇಟರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ನಾವು ಕ್ಲಿಕ್ ಮಾಡಿದಾಗ ನಮಗೆ ಸರ್ವರ್ ಈಸ್ ಅಂಡರ್ ಮೇಂಟೆನೆನ್ಸ್ ಅಂತ ಬರ್ತಾ ಇದೆ ಸೊ ಇದು ಒಂದು ಇಶ್ಯೂ ಆಮೇಲೆ ಇದನ್ನು ಬ್ಯಾಕ್ ಹೋಗಿ ನಾನು ಇ ವ್ಯಾಲ್ಯೇಟರ್ಸ್ ಅಪ್ಡೇಷನ್ ಅಂತ ನೋಡ್ತೀನಿ ಅಪ್ಡೇಟ್ ಇ ಅಂತ ನೋಡ್ತಾ ಹೋದಾಗ ನಮಗೆ ಇಲ್ಲಿ ಅಪ್ಡೇಷನ್ ಓಪನ್ ಆಗಿದೆ ಸೊ ಇಲ್ಲಿ ಕೆಲವೊಂದು ಕಡೆ ಏನಾಗ್ತಾ ಇದೆ ಮಾಹಿತಿ ಅಪ್ಡೇಟ್ ಆಗಿ ಸೇವ್ ಆಗ್ತಾ ಇದೆ ಬಟ್ ಕೆಲವೊಂದು ಕಡೆ ಏನಾಗ್ತಾ ಇದೆ ಮಾಹಿತಿ ಅಪ್ಡೇಟ್ ಆಗ್ತಾ ಇಲ್ಲ ಸೊ ಈ ಒಂದು ಇಶ್ಯೂಸ್ ಇದೆ ಬಟ್ ಈಗ ನಾವು ಇಲಾಖೆಯ ಸುತ್ತೋಲೆಯನ್ನು ನೋಡ್ತಾ ಹೋದಾಗ ಫೆಬ್ರವರಿ ಇಪ್ಪತ್ತೆರಡು ಅಂದರೆ ಇವತ್ತು ಲಾಸ್ಟ್ ಡೇಟ್ ಇದೆ ನ್ಯೂ ರಜಿಸ್ಟ್ರೇಷನ್ ಮತ್ತು ಅಪ್ಡೇಷನ್ ವರ್ಕ್ಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಶಿಕ್ಷಕರು ಮುಖ್ಯಗುರುಗಳು ಆತಂಕಕ್ಕೆ ಒಳಗಾಗಿದ್ದರೂ ಕೊನೆಯ ದಿನಾಂಕವಿದೆ ಬಟ್ ಅಪ್ಡೇಟ್ ಮಾಡಬೇಕಾದ್ರೆ ಇಲ್ಲಿ ಸರ್ವರ್ ಅಂಡರ್ ಮೇಂಟೆನೆನ್ಸ್ ಎಂಬ ಒಂದು ಮಾಹಿತಿ ಬರ್ತಾ ಇದೆ ಏನು ಮಾಡಬೇಕು ಅಂತ ಸರ್ವರ್ ಅಂಡರ್ ಮೇಂಟೆನೆನ್ಸ್ ಅಂತ ಸೊ ಆದಮೇಲೆ ಈಗ ಇತ್ತೀಚೆಗೆ ಒಂದು ಬಂದ ಮಾಹಿತಿ ಪ್ರಕಾರ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಒಂದು ಆರ್ಡರ್ ಇಶ್ಯೂ ಆಗಿದೆ ಇಲ್ಲಿ ಈ ಒಂದು ಆರ್ಡರ್ ಪ್ರಕಾರ ಏನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯ ಮೌಲ್ಯಮಾಪನ ಕಾರ್ಯಕ್ಕಾಗಿ ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರ ಮಾಹಿತಿಯನ್ನು ಆನ್ಲೈನಲ್ಲಿ ನೋಂದಣಿ ಮತ್ತು ಅಪ್ಡೇಟ್ ಮಾಡುವ ದಿನಾಂಕವನ್ನು ವಿಸ್ತರಿಸು ವಿಸ್ತರಿಸುವ ಬಗ್ಗೆ ಅಂದರೆ ಏನು ಫೆಬ್ರವರಿ ಇಪ್ಪತ್ತೆರಡಕ್ಕೆ ಒಳಗಾಗಿ ನಾವು ಏನು ಮಾಹಿತಿಯನ್ನು ರಿವ್ ರಿಜಿಸ್ಟ್ರೇಷನ್ ಮಾಡಬೇಕಾಗಿತ್ತು ಅಪ್ಡೇಟ್ ಮಾಡಬೇಕಾಗಿತ್ತು ಆ ಒಂದು ದಿನಾಂಕವನ್ನು ಇಲ್ಲಿ ಫೆಬ್ರವರಿ ಇಪ್ಪತ್ತೇಳರವರೆಗೆ ಇಲ್ಲಿ ವಿಸ್ತರಿಸಲಾಗಿದೆ ಸೊ ಆದಮೇಲೆ ಇಲ್ಲಿ ಏನೆಲ್ಲ ಒಂದು ಸರ್ವರ್ ಮೇಂಟೆನೆನ್ಸ್ ವರ್ಕ್ ಇದೆ ಇವತ್ತು ಟ್ವೆಂಟಿ ಟೂ ಇದೆ ಫೆಬ್ರವರಿ ಟ್ವೆಂಟಿ ಟೂ ಇದೆ ಮೇ ಬಿ ಟ್ವೆಂಟಿ ತ್ರೀ ಫೆಬ್ರವರಿವರೆಗೆ ಆ ಒಂದು ವರ್ಕ್ ಕಂಪ್ಲೀಟ್ ಆಗ್ಬೋದು ಸರ್ವರ್ ಮೇಂಟೆನೆನ್ಸ್ ವರ್ಕ್ ಸೊ ಇದಾದ ನಂತರ ನಮಗೆ ಈ ಒಂದು ಲಾಗಿನ್ ಓಪನ್ ಆಗುತ್ತೆ ನ್ಯೂ ರೆಜಿಸ್ಟ್ರೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸೊ ಇಪ್ಪತ್ತೇಳು ಫೆಬ್ರವರಿ ಲಾಸ್ಟ್ ಡೇಟ್ ಇರೋದರಿಂದ ಅಷ್ಟರೊಳಗಾಗಿ ನಾವು ನ್ಯೂ ರಜಿಸ್ಟ್ರೇಷನ್ ಮತ್ತು ಅಪ್ಡೇಟ್ ವರ್ಕನ್ನು ಎರಡೂ ಕೂಡ ಮಾಡಬೇಕಾಗಿದೆ ಸೊ ಆದಮೇಲೆ ಯಾವಾಗ ಈ ಒಂದು ಸರ್ವರ್ ಮೇಂಟೆನೆನ್ಸ್ ವರ್ಕ್ ಕಂಪ್ಲೀಟಾಗಿ ಈ ಒಂದು ನ್ಯೂ ರೆಜಿಸ್ಟ್ರೇಷನ್ ಪ್ರೊಸೆಸ್ ಮತ್ತು ಅಪ್ಡೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಆ ಮಾಹಿತಿಯನ್ನು ಅಪ್ಡೇಟನ್ನು ಮಾಡ್ತೇವೆ ನೀವು ಕೂಡಲೇ ನಿಮ್ಮ ಶಾಲೆಯ ಶಿಕ್ಷಕರನ್ನು ರಜಿಸ್ಟ್ರೇಷನ್ ಮತ್ತು ಅಪ್ಡೇಷನ್ ವರ್ಕ್ అంత హత జై హింద్ వందే మాతరం